ಹಾಯ್ ಫ್ರೆಂಡ್ಸ್, ಈ ದಿನ ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಕಲಿಯೋಣ. ನಲ್ಲಿ ತಿರುಗಿಸು, ನಲ್ಲಿ ನಿಲ್ಲಿಸು, ಟಿ ವಿ ಹಾಕು, ಲೈಟ್ ಹಾಕು, ಹಾರಿಸು, ಒಲೆ ಹಚ್ಚು, ದೀಪ ಹಚ್ಚು, ಬೆಂಕಿ ಹಚ್ಚು, ಹಾರಿಸು, ಮುಚ್ಚಳ ತೆಗಿ, ಮುಚ್ಚಳ ಮುಚ್ಚು, ಬಾಗಿಲು ತೆಗಿ, ಕಿಟಕಿ ತೆಗಿ, ಮುಚ್ಚು, ಬೀಗ ತೆಗಿ, ಗೇಟ್ ತೆಗಿ, ಹಾಕು, ಕೊಡೆ ಬಿಚ್ಚು, ಕೊಡೆ ಮುಚ್ಚು, ಬಾಯಿ ತೆಗಿ, ಬಾಯಿ ಮುಚ್ಚು, ನಿನ್ ಬಾಯಿ ತೆಗಿ, ನಿನ್ ಬಾಯಿ ಮುಚ್ಚು. ಈ ವಾಕ್ಯಗಳನ್ನು ನಾವು ಹಿಂದಿಯಲ್ಲಿ ಕಲಿಯೋಣ. ನಲ್ಲಿ ತಿರುಗಿಸು, ನಲ್ಲಿ ನಿಲ್ಲಿಸು. ನಲ್ಲಿ ಇದನ್ನು ಹಿಂದಿಯಲ್ಲಿ ನಲ್, ತಿರುಗಿಸು ಖೋಲೋ, ನಿಲ್ಲಿಸು ಬನ್ಕರೋ, ನಲ್ಲಿ ತಿರುಗಿಸು, ನಲ್ ಖೋಲೋ, ನಲ್ಲಿ ನಿಲ್ಲಿಸು, ನಲ್ ಬನ್ಕರೋ. ಇಲ್ಲಿ ತಿರುಗಿಸು ಖೋಲೋ, ನಿಲ್ಲಿಸು ಬನ್ಕರೋ, ಇದು ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಅಲ್ಲ. ನಲ್ಲಿ ತಿರುಗಿಸು ಇದನ್ನು ಹಿಂದಿಯಲ್ಲಿ ನಲ್ ಖೋಲೋ, ನಲ್ಲಿ ನಿಲ್ಲಿಸು ಅನ್ನೋದನ್ನು ನಲ್ ಬನ್ಕರೋ ಅಂತ ಬಳಸ್ತೀವಿ. ಇನ್ ಜನರಲ್ ಹೇಳಬೇಕಂದ್ರೆ ನಾವು ಕನ್ನಡದಲ್ಲಿ ತೆಗಿ ಅಂತ ಹೇಳೋದನ್ನು ಹಿಂದಿಯಲ್ಲಿ ಖೋಲೋ, ಅದೇ ಮುಚ್ಚು ಅಂತ ಹೇಳೋದನ್ನು ಬನ್ಕರೋ ಅಂತ ಬಳಸ್ತೀವಿ. ತೆಗಿ, ಖೋಲೋ, ಮುಚ್ಚು, ಬನ್ಕರೋ. ಇಲ್ಲಿ ನಲ್ಲಿ ತಿರುಗಿಸು, ನಲ್ ಖೋಲೋ. ತಿರುಗಿಸು ಅನ್ನೋದನ್ನು ನೀವು ಹಿಂದಿಯಲ್ಲಿ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಹೇಳಬೇಕಂದ್ರೆ ಇದನ್ನು ಘುಮಾವೋ ಅಂತ ಹೇಳ್ತಾರೆ. ತಿರುಗಿಸು ಘುಮಾವೋ, ಗಾಡಿ ತಿರುಗಿಸು, ಗಾಡಿ ಟರ್ನ್ ಮಾಡು ಅನ್ನೋದನ್ನು ಗಾಡಿ ತಿರುಗಿಸು, ಇದನ್ನು ಹಿಂದಿಯಲ್ಲಿ ಗಾಡಿ ಘುಮಾವೋ. ಇಲ್ಲಿ ತಿರುಗಿಸು ಅನ್ನೋದನ್ನು ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಹಿಂದಿಯಲ್ಲಿ ಘುಮಾವೋ. ಈ ವಾಕ್ಯದಲ್ಲಿ ನಲ್ಲಿ ತಿರುಗಿಸು, ನಲ್ ಖೋಲೋ, ನಲ್ಲಿ ನಿಲ್ಲಿಸು, ನಲ್ ಬನ್ಕರೋ. ಇದು ಏಕವಚನದಲ್ಲಾಯಿತು. ಇದನ್ನೇ ನಾವು ಬಹುವಚನದಲ್ಲಿ ಅಥವಾ ಗೌರವದಿಂದ ಹೇಳಬೇಕಂದ್ರೆ ನಲ್ಲಿ ತಿರುಗಿಸಿ ಅಥವಾ ತಿರುಗಿಸ್ರಿ, ಇದನ್ನು ಹಿಂದಿಯಲ್ಲಿ ನಲ್ ಖೋಲಿಯೇ. ನಲ್ಲಿ ನಿಲ್ಲಿಸಿ ಅಥವಾ ನಿಲ್ಲಿಸ್ರಿ, ಇದನ್ನು ನಲ್ ಬನ್ ಕೀಜಿಯೇ. ಖೋಲೋ ಏಕವಚನದಲ್ಲಿ, ಬಹುವಚನದಲ್ಲಿ ಅಥವಾ ಗೌರವದಿಂದ ಹೇಳಬೇಕಾದ್ರೆ ಖೋಲಿಯೇ. ಇದೇ ಥರ ಬನ್ಕರೋ ಏಕವಚನದಲ್ಲಿ, ಬನ್ ಕೀಜಿಯೇ ಗೌರವದಿಂದ ಅಥವಾ ಬಹುವಚನದಲ್ಲಿ. ನಲ್ಲಿ ತಿರುಗಿಸಿ ಅಥವಾ ತಿರುಗಿಸ್ರಿ, ಇದನ್ನು ನಲ್ ಖೋಲಿಯೇ. ಅದೇ ನಲ್ಲಿ ನಿಲ್ಲಿಸಿ ಅಥವಾ ನಿಲ್ಲಿಸ್ರಿ, ಇದನ್ನು ನಲ್ ಬನ್ ಕೀಜಿ. ನಾವು ಗೌರವದಿಂದ ಅಥವಾ ನಾವು ಬಹುವಚನದಲ್ಲಿ ಹೇಳಬೇಕಾದ್ರೆ ಇಲ್ಲಿ ಎ ಅಂತ ಬಳಸ್ತೀವಿ. ಇದನ್ನು ನೀವು ನಾಪಕ ಇಟ್ಕೋಬೇಕು. ಖೋಲೋ ಖೋಲಿಯೇ, ಬನ್ಕರೋ ಬನ್ ಕೀಜಿಯೇ, ಟಿ ವಿ ಹಾಕು, ಟಿ ವಿ ಹಾರಿಸು. ಟಿ ವಿ ಹಾಕು, ಇದನ್ನು ಟಿ ವಿ ಚಲಾವೋ. ಇಲ್ಲಿ ಹಾಕು ಚಲಾವೋ, ಇದು ಕೂಡ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಅಲ್ಲ. ಟಿ ವಿ ಹಾಕು, ಇದನ್ನು ಹಿಂದಿಯಲ್ಲಿ ಟಿ ವಿ ಚಲಾವೋ. ಚಲಾವೋ ಇದನ್ನು ನಾವು ಕನ್ನಡದಲ್ಲಿ ಹೇಳಬೇಕಂದ್ರೆ ಹೊಡ್ಸು ಅಂತೀವಿ. ಚಲಾವೋ ಹೊಡ್ಸು. ಇಲ್ಲಿ ಟಿ ವಿ ಹಾಕು, ಇದನ್ನು ಹಿಂದಿಯಲ್ಲಿ ಟಿ ವಿ ಚಲಾವೋ ಅಂತ ಬಳಸ್ತಾರೆ. ಅದೇ ಟಿ ವಿ ಹಾರಿಸು, ಇಲ್ಲಿ ಹಾರಿಸು ಬಂದ್ಕರು, ಇದು ಕೂಡ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಅಲ್ಲ. ಹಾರಿಸು ಅನ್ನೋದನ್ನು ಬಂದ್ಕರು ಅಂತ ಇಲ್ಲಿ ಬಳಸ್ತೀವಿ. ಈ ವಾಕ್ಯದಲ್ಲಿ ಹೇಳ್ತೀವಿ, ಟಿ ವಿ ಹಾಕು, ಟಿ ವಿ ಚಲಾವೋ, ಟಿ ವಿ ಹಾರಿಸು, ಟಿ ವಿ ಬಂದ್ಕರು. ಇದನ್ನೇ ನಾವು ಗೌರವದಿಂದ ಅಥವಾ ಬಹುವಚನದಲ್ಲಿ ಹೇಳಬೇಕಂದ್ರೆ ಟಿ ವಿ ಹಾಕಿ, ಟಿ ವಿ ಚಲಾಯೇ. ಚಲಾವೋ ಏಕವಚನದಲ್ಲಿ, ಇದನ್ನೇ ನಾವು ಗೌರವದಿಂದ ಅಥವಾ ಬಹುವಚನದಲ್ಲಿ ಬಳಸ್ತೀವಿ. ಚಲಾಯೇ, ಇಲ್ಲಿ ನೋಡಿ ಎ ಅಂತ ಬಳಸ್ತಿದ್ದೀವಿ. ಚಲಾವೋ ಚಲಾಯೇ, ಟಿ ವಿ ಹಾರಿಸಿ, ಇಲ್ಲಿ ಹಾರಿಸಿ ಬಂದ್ ಕೀಜಿಯೇ. ಬಂದ್ಕರೋ ಏಕವಚನದಲ್ಲಿ, ಇದನ್ನು ಬಹುವಚನದಲ್ಲಿ ಅಥವಾ ಗೌರವದಿಂದ ಬಂದ್ ಕೀಜಿಯೇ. ಟಿ ವಿ ಹಾಕಿ, ಟಿ ವಿ ಚಲಾಯೇ, ಟಿ ವಿ ಹಾರಿಸಿ, ಟಿ ವಿ ಬಂದ್ ಕೀಜಿಯೇ. ನೀವೇನಾದರೂ ಸ್ವಿಚ್ ಆನ್ ಸ್ವಿಚ್ ಆಫ್ ಬಳಸ್ಬೇಕಂದ್ರೆ ಇಲ್ಲಿ ಟಿ ವಿ ಸ್ವಿಚ್ ಆನ್ ಮಾಡಿ, ಟಿ ವಿ ಸ್ವಿಚ್ ಆನ್ ಕೀಜಿಯೇ. ಕರೋ ಮಾಡು, ಮಾಡಿ ಇದನ್ನು ಕೀಜಿಯೇ. ಟಿ ವಿ ಸ್ವಿಚ್ ಆನ್ ಮಾಡಿ, ಟಿ ವಿ ಸ್ವಿಚ್ ಆನ್ ಕೀಜಿಯೇ. ಟಿ ವಿ ಸ್ವಿಚ್ ಆಫ್ ಮಾಡಿ, ಟಿ ವಿ ಸ್ವಿಚ್ ಆಫ್ ಕೀಜಿ ಅಂತ ಬಳಸ್ತೀವಿ. ಕರೋ ಏಕವಚನದಲ್ಲಿ, ಕೀಜಿ ಅನ್ನೋದು ಬಹುವಚನದಲ್ಲಿ ಅಥವಾ ನಾವು ಗೌರವದಿಂದ ಬಳಸ್ತೀವಿ. ಲೈಟ್ ಹಾಕು, ಲೈಟ್ ಹಾರಿಸು. ಲೈಟ್ ಹಾಕು, ಇದನ್ನು ಹಿಂದಿಯಲ್ಲಿ ಲೈಟ್ ಜಲಾವೋ. ಇದು ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಅಲ್ಲ. ಹಾಕು ಅನ್ನೋದನ್ನು ನಾವು ಡಾಲೋ ಅಂತ ಹಿಂದಿಯಲ್ಲಿ ಹೇಳ್ತೀವಿ, ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್. ಇಲ್ಲಿ ಲೈಟ್ ಹಾಕು, ಇದನ್ನು ಹಿಂದಿಯಲ್ಲಿ ಲೈಟ್ ಜಲಾವೋ. ಜಲಾವೋ ಅನ್ನೋದನ್ನು ನೀವು ಕನ್ನಡದಲ್ಲಿ ಹೇಳಬೇಕಂದ್ರೆ ಜಲಾವೋ ಅಂದರೆ ಹುರ್ಸು. ಈಗ ಬೆಂಕಿ ಹುರ್ಸು, ದೀಪ ಹುರ್ಸು, ಇಲ್ಲಿ ಹುರ್ಸು ಅನ್ನೋದನ್ನು ಹಿಂದಿಯಲ್ಲಿ ಜಲಾವೋ. ಲೈಟ್ ಹಾಕು, ಲೈಟ್ ಜಲಾವೋ ಅಂದರೆ ಲೈಟ್ ಹುರ್ಸು ಅಂತ ಅರ್ಥ. ಲೈಟ್ ಹಾಕು, ಲೈಟ್ ಜಲಾವೋ. ಲೈಟ್ ಹಾರಿಸು, ಇಲ್ಲಿ ಲೈಟ್ ಬಂದ್ಕರು. ಇಲ್ಲಿ ಹಾರಿಸು ಅದನ್ನು ಹಿಂದಿಯಲ್ಲಿ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಹೇಳಬೇಕಂದ್ರೆ ಬುಜಾವೋ ಅಂತ ಬಳಸ್ತೀವಿ. ಆದರೆ ಇಲ್ಲಿ ಲೈಟ್ ಹಾರಿಸು ಅನ್ನೋದನ್ನು ಲೈಟ್ ಬಂದ್ಕರು ಅಂತ ಬಳಸ್ತೀವಿ. ಲೈಟ್ ಹಾಕು, ಲೈಟ್ ಜಲಾವೋ. ಲೈಟ್ ಹಾರಿಸು, ಲೈಟ್ ಬಂದ್ಕರು. ಜಲಾವೋ ಏಕವಚನದಲ್ಲಾಯಿತು. ಇದನ್ನು ಬಹುವಚನದಲ್ಲಿ ಅಥವಾ ಗೌರವದಿಂದ ಜಲಾಯಿ ಅಂತ ಹೇಳ್ತೀವಿ. ಜಲಾಯಿಯೇ. ಲೈಟ್ ಹಾಕಿ, ಲೈಟ್ ಜಲಾಯಿಯೇ. ಲೈಟ್ ಹಾರಿಸಿ, ಲೈಟ್ ಬಂದ್ ಕೀಜಿಯೇ. ಫ್ಯಾನ್, ಎ ಸಿ ಅಥವಾ ಫ್ರಿಡ್ಜ್ ಹಾಕು. ಇಲ್ಲಿ ಹಾಕು ನಾವು ಚಲಾವೋ ಅಂತ ಬಳಸ್ತೀವಿ.
ಟಿ ವಿ ಹಾಕು, ಟಿ ವಿ ಚಲಾವು. ಇದೇ ರೀತಿ ಫ್ಯಾನ್ ಹಾಕು, ಎ ಸಿ ಹಾಕು, ಫ್ರಿಡ್ಜ್ ಹಾಕು. ಇಲ್ಲಿ ಹಾಕು ಚಲಾವು, ಫ್ಯಾನ್ ಚಲಾವು, ಎ ಸಿ ಚಲಾವು, ಫ್ರಿಡ್ಜ್ ಚಲಾವು. ಅದೇ ಫ್ಯಾನ್ ಎ ಸಿ ಫ್ರಿಡ್ಜ್ ಹಾರಿಸು, ಹಾರಿಸು ಬಂದ್ ಕರೋ. ಫ್ಯಾನ್ ಬಂದ್ ಕರೋ, ಎ ಸಿ ಬಂದ್ ಕರೋ, ಫ್ರಿಡ್ಜ್ ಬಂದ್ ಕರೋ. ಸ್ವಿಚ್ ಆನ್ ಸ್ವಿಚ್ ಆಫ್, ಇದನ್ನು ಬಳಸ್ಬೇಕಂದ್ರೆ ಸ್ವಿಚ್ ಆನ್ ಮಾಡು, ಸ್ವಿಚ್ ಆನ್ ಕರೋ. ಸ್ವಿಚ್ ಆಫ್ ಮಾಡು, ಸ್ವಿಚ್ ಆಫ್ ಕರೋ ಅಂತ ಹೇಳ್ತೀವಿ. ಅದೇ ಮಾಡಿ ಅಂದಾಗ ಕೀಜಿ, ಮಾಡಿ ಬಹುವಚನದಲ್ಲಿ ಅಥವಾ ಗೌರವದಿಂದ ಕೀಜಿ ಅಂತ ಹಿಂದಿಲ್ ಬಳಸ್ತೀವಿ. ಸ್ವಿಚ್ ಆನ್ ಮಾಡಿ, ಸ್ವಿಚ್ ಆನ್ ಕೀಜಿಯೆ. ಸ್ವಿಚ್ ಆಫ್ ಮಾಡಿ, ಸ್ವಿಚ್ ಆಫ್ ಕೀಜಿಯೆ. ಒಲೆ ಹಚ್ಚು, ಒಲೆ ಹಾರಿಸು. ಒಲೆ ಸ್ಟೌವ್, ಇದನ್ನು ಹಿಂದಿಯಲ್ಲಿ ಚುಲ್ಲ ಅಂತ ಹೇಳ್ತಾರೆ, ಚುಲ್ಲ. ಇಲ್ಲಿ ಹಚ್ಚು ಅಥವಾ ಹುರಿಸು, ಜಲಾವು. ಇಲ್ಲಿ ನೋಡಿ ಲೈಟ್ ಹಾಕು, ಲೈಟ್ ಜಲಾವು, ಅಂದರೆ ಲೈಟ್ ಹುರಿಸು, ಲೈಟ್ ಜಲಾವು. ಇಲ್ಲಿ ಒಲೆ ಹಚ್ಚು ಅಥವಾ ಒಲೆ ಹುರಿಸು, ಇದನ್ನು ಚುಲ ಜಲಾವು. ಹುರಿಸು ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಹಿಂದಿಲಿ ಜಲಾವು. ಒಲೆ ಹಚ್ಚು ಚುಲ ಜಲಾವು. ಒಲೆ ಹಾರಿಸು, ಹಾರಿಸು ಇದನ್ನು ನೀವಿಲ್ಲಿ ಭುಜಾವು ಅಂತಲೂ ಬಳಸ್ಬೋದು ಅಥವಾ ಬಂದ್ ಕರೋ ಅಂತ ಕೂಡ ಬಳಸ್ಬೋದು. ಹಾರಿಸು ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಹಿಂದಿಲಿ ಹೇಳಬೇಕಂದ್ರೆ ಭುಜಾವು, ಏನಾದರೂ ಉರಿಯುತ್ತಿರೋದನ್ನು ಹಾರಿಸೋದು, ಇದನ್ನು ಹಿಂದಿಯಲ್ಲಿ ಭುಜಾವು. ಒಲೆ ಹಚ್ಚು ಚುಲ್ಲ ಜಲಾವು, ಒಲೆ ಹಾರಿಸು ಚುಲ್ಲ ಭುಜಾವು ಅಥವಾ ಚುಲ್ಲ ಬಂದ್ ಕರೋ. ದೀಪ ಹಚ್ಚು, ದೀಪ ಇದನ್ನು ದಿಯ, ಅದೇ ಹಚ್ಚು ಅಥವಾ ಹುರಿಸು ಇದನ್ನು ಹಿಂದಿಯಲ್ಲಿ ಜಲಾವು. ದೀಪ ಹಚ್ಚು ದಿಯ ಜಲಾವು. ದೀಪ ಹಾರಿಸು, ಇಲ್ಲಿ ಹಾರಿಸು ನಾವು ಭುಜಾವು ಅಂತಲೇ ಬಳಸ್ತೀವಿ, ಬಂದ್ ಕರೋ ಅಂತ ಬಳಸಲ್ಲ. ದೀಪ ಹಾರಿಸು ದಿಯ ಭುಜಾವು, ದೀಪ ಹಚ್ಚು ದಿಯ ಜಲಾವು, ದೀಪ ಹಾರಿಸು ದಿಯ ಭುಜಾವು. ಇದೇ ರೀತಿ ಬೆಂಕಿ ಹಚ್ಚು, ಬೆಂಕಿ ಇದನ್ನು ಹಿಂದಿಯಲ್ಲಿ ಆಗ್, ಬೆಂಕಿ ಹಚ್ಚು ಅಥವಾ ಬೆಂಕಿ ಹುರಿಸು ಇದನ್ನು ಆಗ್ ಜಲಾವು. ಬೆಂಕಿ ಹಾರಿಸು ಆಗ್ ಭುಜಾವು, ಇಲ್ಲೂ ಕೂಡ ಭುಜಾವು ಅಂತಲೇ ಬಳಸ್ತೀವಿ, ಬಂದ್ ಕರೋ ಅಂತ ಬಳಸಲ್ಲ. ಒಲೆ ಹಾರಿಸು ಇದನ್ನು ನೀವು ಚುಲ್ಲ ಭುಜಾವೋ ಅಥವಾ ಚುಲ್ಲ ಬಂದ್ ಕರೋ ಅಂತ ಬಳಸ್ಬೋದು. ಆದರೆ ದೀಪ ಹಾರಿಸು, ಬೆಂಕಿ ಹಾರಿಸು, ಕ್ಯಾಂಡಲ್ ಹಾರಿಸು, ಆಗ ನೀವು ಭುಜಾವು ಅಂತಲೇ ಬಳಸಬೇಕು, ಬಂದ್ ಕರೋ ಅಂತ ಬಳಸಲ್ಲ. ದೀಪ ಹಾರಿಸು ದಿಯ ಭುಜಾವು, ಬೆಂಕಿ ಹಾರಿಸು ಆಗ ಭುಜಾವು, ಕ್ಯಾಂಡಲ್ ಹಾರಿಸು ಕ್ಯಾಂಡಲ್ ಭುಜಾವು ಅಂತಲೇ ಹೇಳ್ತೀವಿ. ಇಲ್ಲಿ ಬಂದ್ ಕರೋ ಅಂತ ಬಳಸಲ್ಲ, ಭುಜಾವು ಅಂತಲೇ ಬಳಸ್ತೀವಿ. ಮುಚ್ಚಳ ತೆಗಿ, ಮುಚ್ಚಳ ಮುಚ್ಚು, ಮುಚ್ಚಳ ಇದನ್ನು ಹಿಂದಿಯಲ್ಲಿ ಡಕ್ಕನ್ ಡಕ್ಕನ್, ತೆಗಿ ಖೋಲೋ. ಮುಚ್ಚಳ ತೆಗಿ ಡಕ್ಕನ್ ಖೋಲೋ. ಮುಚ್ಚಳ ಮುಚ್ಚು, ಮುಚ್ಚು ಬಂದ್ ಕರೋ. ಮುಚ್ಚಳ ಮುಚ್ಚು ಡಕ್ಕನ್ ಬಂದ್ ಕರೋ. ಮುಚ್ಚಳ ತೆಗಿ ಡಕ್ಕನ್ ಖೋಲೋ. ಮುಚ್ಚಳ ಮುಚ್ಚು ಡಕ್ಕನ್ ಬಂದ್ ಕರೋ. ಬಾಗ್ಲು ತೆಗಿ, ಬಾಗ್ಲು ಇದನ್ನು ಹಿಂದಿಯಲ್ಲಿ ದರ್ವಾಜ, ತೆಗಿ ಖೋಲೋ. ಬಾಗ್ಲು ತೆಗಿ ದರ್ವಾಜ ಖೋಲೋ. ಇದೇ ರೀತಿ ಕಿಟಕಿ ತೆಗಿ, ಕಿಟಕಿ ಇದನ್ನು ಹಿಂದಿಯಲ್ಲಿ ಕಿಟಕಿ, ಕಿಟಕಿ ಖೋಲೋ. ಬಾಗ್ಲು ತೆಗಿ ದರ್ವಾಜ ಖೋಲೋ, ಕಿಟಕಿ ತೆಗಿ ಕಿಟಕಿ ಖೋಲೋ. ಬಾಗ್ಲು ಮುಚ್ಚು, ಇಲ್ಲಿ ಮುಚ್ಚು ಬಂದ್ ಕರೋ. ಬಾಗ್ಲು ಮುಚ್ಚು ದರ್ವಾಜ ಬಂದ್ ಕರೋ. ಕಿಟಕಿ ಮುಚ್ಚು, ಕಿಟಕಿ ಬಂದ್ ಕರೋ. ಬಾಗ್ಲು ತೆಗೀರಿ ದರ್ವಾಜ ಖೋಲಿಯೇ, ಖೋಲಿ ಅಂತ ಬಹುವಚನದಲ್ಲಿ ಅಥವಾ ಗೌರವದಿಂದ ಹೇಳ್ತೀವಿ. ಬಾಗ್ಲು ತೆಗೀರಿ ದರ್ವಾಜ ಖೋಲಿಯೇ, ಬಾಗ್ಲು ಮುಚ್ಚಿ ದರ್ವಾಜ ಬಂದ್ ಕೀಜೆ. ಬೀಗ ತೆಗಿ, ಬೀಗ ಹಾಕು, ಲಾಕ್ ಬೀಗ ಇದನ್ನು ಹಿಂದಿಯಲ್ಲಿ ತಾಲ, ತಾಲ. ತೆಗಿ ಖೋಲೋ, ಬೀಗ ತೆಗಿ ತಾಲ ಖೋಲೋ. ಬೀಗ ಹಾಕು ಇದನ್ನು ಹಿಂದಿಯಲ್ಲಿ ತಾಲ ಬಂದ್ ಕರೋ. ಇಲ್ಲಿ ಹಾಕು ಬಂದ್ ಕರೋ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಅಲ್ಲ, ಹಾಕು ಅನ್ನೋದನ್ನು ಹಿಂದಿಯಲ್ಲಿ ಡಾಲೋ. ಇಲ್ಲಿ ಬೀಗ ಹಾಕು ಇದನ್ನು ಹಿಂದಿಯಲ್ಲಿ ತಾಲ ಬಂದ್ ಕರೋ ಅಂತ ಹೇಳ್ತೀವಿ. ಬೀಗ ತೆಗಿ ತಾಲ ಖೋಲೋ, ಬೀಗ ಹಾಕು ತಾಲ ಬಂದ್ ಕರೋ. ಕೊಡೆ ಬಿಚ್ಚು, ಕೊಡೆ ಇದನ್ನು ಹಿಂದಿಯಲ್ಲಿ ಛಾತ, ಕೊಡೆ ಬಿಚ್ಚು ಇದನ್ನು ಛಾತ ಖೋಲೋ. ಒಯ್ ಕೊಡೆ ಮುಚ್ಚು ಇದನ್ನು ಛಾತ ಬಂದ್ ಕರೋ, ಮುಚ್ಚು ಬಂದ್ ಕರೋ. ಕೊಡೆ ಬಿಚ್ಚು ಛಾತ ಖೋಲೋ, ಕೊಡೆ ಮುಚ್ಚು ಛಾತ ಬಂದ್ ಕರೋ. ಗೇಟ್ ತೆಗಿ ಗೇಟ್ ಖೋಲೋ, ಇಲ್ಲಿ ತೆಗಿ ಖೋಲೋ. ಗೇಟ್ ತೆಗಿ ಗೇಟ್ ಖೋಲೋ. ಗೇಟ್ ಮುಚ್ಚು, ಇಲ್ಲಿ ಮುಚ್ಚು ಬಂದ್ ಕರೋ. ಗೇಟ್ ಮುಚ್ಚು ಗೇಟ್ ಬಂದ್ ಕರೋ. ಗೇಟ್ ತೆಗಿ ಗೇಟ್ ಖೋಲೋ, ಗೇಟ್ ಮುಚ್ಚು ಗೇಟ್ ಬಂದ್ ಕರೋ. ಬಾಯಿ ತೆಗಿ, ಬಾಯಿ ಇದನ್ನು ಹಿಂದಿಯಲ್ಲಿ ಮೂ ಮೂ, ತೆಗಿ ಖೋಲೋ. ಬಾಯಿ ತೆಗಿ ಮೂ ಖೋಲೋ. ಬಾಯಿ ಮುಚ್ಚು, ಇಲ್ಲಿ ಮುಚ್ಚು ಬಂದ್ ಕರೋ.
ಬಾಯಿ ಮುಚ್ಚು, ಮೂ ಬಂದ್ ಕರು. ಬಾಯಿ ತೆಗಿ, ಮೂ ಖೋಲು. ಬಾಯಿ ಮುಚ್ಚು, ಮೂ ಬಂದ್ ಕರು. ನಿನ್ನ ಬಾಯಿ ತೆಗಿ, ಇಲ್ಲಿ ನಿನ್ನ ಅಪ್ಪನ ಅಂತ ಬಳಸ್ತೀವಿ. ನಿನ್ನ ಬಾಯಿ ತೆಗಿ, ಅಪ್ಪನ ಮೂ ಖೋಲು. ನಿನ್ನ ಬಾಯಿ ಮುಚ್ಚು, ಅಪ್ಪನ ಮೂ ಬಂದ್ ಕರು. ನಿನ್ನ ಬಾಯಿ ತೆಗಿ, ಅಪ್ಪನ ಮೂ ಖೋಲು. ನಿನ್ನ ಬಾಯಿ ಮುಚ್ಚು, ಅಪ್ಪನ ಮೂ ಬಂದ್ ಕರು ಅಂತ ಹೇಳ್ತೀವಿ. ಫ್ರೆಂಡ್ಸ್, ಇಷ್ಟೆಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತು ಕಮೆಂಟ್ ಕೂಡ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ.